ಹಾಯ್, ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಕಡಕ್ ಸಿನಿಮಾ. ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನೂರು ಕಾಲ ಹೀಗೆ ನಗ್ತಾ ನಗಿಸ್ತಾ ಚೆನ್ನಾಗಿ ಬಾಳಲಿ, ತಮ್ಮ ಸಿನಿಮಾಗಳ ಮೂಲಕ ಹೀಗೆ ರಂಜಿಸ್ತಾ ಇರಲಿ, ತಮ್ಮ ಡೇರಿಂಗ್ ಹಾಗೂ ಕೇರಿಂಗ್ ವ್ಯಕ್ತಿತ್ವದಿಂದ ಜನಗಳಿಗೆ ದಚ್ಚು ಇನ್ನೂ ಹತ್ತಿರ ಆಗಲಿ. ಇವತ್ತು ದರ್ಶನ್ ಅವರು 45 ವರ್ಷಗಳನ್ನು ಅದ್ದೂರಿಯಾಗಿ ಪೂರೈಸಿರೋದ್ರಿಂದ ಅವರ ಅಭಿಮಾನಿಗಳು ಅವರ ಮುಂದಿನ ಸಿನಿಮಾಗಳ ಅಪ್ಡೇಟ್ಗಾಗಿ ತುದಿಗಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಅವರ ಮುಂದಿನ ಸಿನಿಮಾ ಕ್ರಾಂತಿ ಫಸ್ಟ್ ಲುಕ್ ಬರುತ್ತೆ ಅಂತ ಸಿನಿಮಾ ತಂಡ ಅನೌನ್ಸ್ ಮಾಡಿತು. ಇವತ್ತು ಬೆಳಿಗ್ಗೆ 10ಕ್ಕೆ ಕ್ರಾಂತಿ ಸಿನಿಮಾದ ಫಸ್ಟ್ ಲುಕ್ ವಿಡಿಯೋ ಡಿ ಬೀಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿದೆ. ಅದನ್ನು ನೋಡಿ ಅಭಿಮಾನಿಗಳಂತೂ ಫುಲ್ ಖುಷಿ ಆಗಿದ್ದಾರೆ. ಫಸ್ಟ್ ಲುಕ್ ವಿಡಿಯೋ ನೋಡಿ ನಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಬನ್ನಿ, ಫಸ್ಟ್ ಲುಕ್ ಹೇಗಿತ್ತು ನೋಡ್ಕೊಂಬರೋಣ. ಈ ಕಂಟೆಂಟನ್ನು ಬರೆದಿರೋದು ವಿನೋದ್ ಎನ್ ಕುಮಾರ್. ಫಸ್ಟ್ ಲುಕ್ ಶುರುವಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಾಯ್ಸಿಂದ. ಶಾಲೆ ಬಗ್ಗೆ, ಎಜುಕೇಷನ್ ಬಗ್ಗೆ, ಕನ್ನಡ ಭಾಷೆ, ಕನ್ನಡ ಮಾತೆ ಬಗ್ಗೆ ದರ್ಶನ್ ಅವರ ಪವರ್ಫುಲ್ ಮಾತುಗಳು ಬರುತ್ತೆ. ಕ್ರಾಂತಿ ಸಿನಿಮಾ ಬಂದು ಅಕ್ಷರ ಕ್ರಾಂತಿ ಬಗ್ಗೆ ಇರುವಂತಹ ಸಿನಿಮಾ. ಫಸ್ಟ್ ಲುಕ್ ನೋಡಿ ಒಂದಷ್ಟು ಪಾಸಿಬಿಲಿಟೀಸ್ ನಮ್ಗನ್ಸಿದೆ. ಫಸ್ಟ್ ಲುಕ್ನಲ್ಲಿ ಬರುವಂತಹ ಶಾಲೆ ಅವರೇ ನಡೆಸ್ತಾ ಇರುವಂತಹ ಶಾಲೆ ಇರಬಹುದು, ಅಥವಾ ಅವರು ಆ ಶಾಲೆ ಪ್ರಿನ್ಸಿಪಲ್ ಕೂಡ ಆಗಿರಬಹುದು. ಆ ಶಾಲೆ ಮುಖಾಂತರ ಕ್ರಾಂತಿ ಮಾಡಬಹುದು ನಮ್ಮ ದಾಸ ದರ್ಶನ್ ಅವರು. ಈಗ ಫಸ್ಟ್ ಲುಕ್ನಲ್ಲಿ ಬರುವಂತಹ ನೆಕ್ಸ್ಟ್ ಶಾಟ್ಗೆ ಬರೋಣ. ದರ್ಶನ್ ಅವರನ್ನ ಅವರ ಎಂದಿನ ಮಾಸ್ ಲುಕ್ನಲ್ಲಿ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಕೈಯಲ್ಲಿ ಕುಲ್ಫಿ ಹಿಡ್ಕೊಂಡು ಯಾರೋ ಒಬ್ಬ ಪುಂಡೆನ ಬೈಕ್ ಎಳೆದು ಬಿಸಾಕ್ತಾ ಇದ್ದಾರೆ, ಮಾಸ್ಗೆ ಬಾಸ್, ಡಿ ಬಾಸ್. ಈ ಸೀನ್ ನಡೆಯೋದು ಡೆಲ್ಲಿಯಲ್ಲಿ. ಸ್ಕೂಲ್ ಬಂದು ದುರ್ಗಾ ತಾಲೂಕ್ ಅಂತ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೆಕೆಂಡ್ ಶಾರ್ಟ್ ಅಲ್ಲಿ ಬರುವಂತಹ ಫೈಟಿಂಗ್ ಸೀನ್ ನಡೆಯೋದು ಡೆಲ್ಲಿಯಲ್ಲಿ. ಅದು ನಮ್ಗೆ ಗೊತ್ತಾಗಿದ್ದು ಬೈಕ್ನ ನಂಬರ್ ಪ್ಲೇಟಿಂದ. ಸೊ ಸ್ಟೋರಿ ಕರ್ನಾಟಕದಿಂದ ಡೆಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ದರ್ಶನ್ ಅವರು ಸೂಟೆಡ್ ಆಗಿ ಫುಲ್ ಗ್ರೂಮ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ಒಂದು ಬ್ಯೂರೋಕ್ರೇಟ್ ಲುಕ್ ಇದೆ. ಬ್ಯೂರೋಕ್ರೇಟ್ ಆಗಿ ಭಾಷೆ ಬಗ್ಗೆ ಇರುವಂತಹ ಒಂದಷ್ಟು ಸಮಸ್ಯೆಗಳು, ಗಡಿಗಳ ನಡುವೆ ಇರುವಂತಹ ಒಂದಷ್ಟು ಸಮಸ್ಯೆಗಳು ಅವರಿಗೆ ಕಾಣಿಸಿ ಆ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಸಿನಿಮಾದ ಕತೆ ಇರಬಹುದು. ಒಬ್ಬ ವ್ಯಕ್ತಿಗೆ ಬೇಸಿಕ್ ಎಜುಕೇಷನ್ ಸಂಸ್ಕಾರ ಸಿಗೋದೆ ಅವನ ಶಾಲೆಯಿಂದ. ಅದು ಪ್ರತಿಯೊಬ್ಬರಿಗೂ ಸರಿಯಾಗಿ ಸಿಗಬೇಕು ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ಹೇಳಬಹುದು. ನಾವು ಮೇಲೆ ಹೇಳಿದ್ದೆಲ್ಲ ಕೇವಲ ನಮ್ಮ ಅನಾಲಿಸಿಸ್ ಅಷ್ಟೇ. ಸಿನಿಮಾದಲ್ಲಿ ಬೇರೆನೇ ಇರಬಹುದು. ಸಿನಿಮಾದಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ನಾವು ಕಾಯಲೇಬೇಕು. ಬಿ ಸುರೇಶ್ ಮತ್ತು ಶೈಲಜಾ ನಾಗ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಕ್ರಾಂತಿ ಸಿನಿಮಾ ದರ್ಶನ್ ಅವರ ಕೆರಿಯರ್ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕ್ರಾಂತಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಹೀರೋಯಿನ್ ರಚಿತಾ ರಾಮ್. ಹಾಗೆ ಮತ್ತೊಂದು ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ವಿ ರವಿಚಂದ್ರನ್ ಅವರು ಕೂಡ ಇದ್ದಾರೆ. ಸಿನಿಮಾ ಶೂಟಿಂಗ್ ಸ್ಟೇಜ್ ಅಲ್ಲಿ ಇದ್ದು ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅಂತ ಆಶಿಸ್ತೀವಿ. ವಿ ಹರಿಕೃಷ್ಣ ಅವರು ಈ ಸಿನಿಮಾಗೆ ಕತೆ ಬರೆದು ನಿರ್ದೇಶನ ಮಾಡಿ ಮ್ಯೂಸಿಕ್ ಕೂಡ ಮಾಡಿದ್ದಾರೆ. ಒಟ್ಟಲ್ಲಿ ಇವತ್ತು ಫಸ್ಟ್ ಲುಕ್ ನೋಡಿ ಎಲ್ಲರೂ ಖುಷಿಯಾಗಿರೋದಂತೂ ಸತ್ಯ. ದರ್ಶನ್ ಅವರು ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಅವರ ಸಿನಿ ಕೆರಿಯರ್ ನಲ್ಲಿ ಮಾಡಲಿ, ಅಭಿಮಾನಿಗಳನ್ನ ರಂಜಿಸಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚಾಲೆಂಜಿಂಗ್ ಸ್ಟಾರ್. ಮುಂದೇನು ಹೀಗೆ ಹೊಸ ಹೊಸ ಚಾಲೆಂಜ್ ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಕಾರ್ಡ್ಗಳನ್ನ ಚಿಂದಿ ಉಡಾಯಿಸ್ತಾ ಇರಿ. ಸೈನಿಂಗ್ ಆಫ್, ಮನು.